ಈಗ ಮಹೇಶ್ವರವರು ಸಭೆಯನ್ನು ಮಾತಾಡುತ್ತಿದ್ದಾರೆ. ನಮಸ್ಕಾರ. ಇದು ನಿನ್ನೆ 10:30 ನಲ್ಲಿ ಸ್ನೇಹಿತರು ಹರೀಶ್ ಅವರು ಗೌರವಾನ್ವಿತ ಸ್ವಾಮಿಯವರು ಬೆಳಗ್ಗಿನ ಪ್ರಬಂಧ ಜೀವನ ಕೂಡ ಮಾತಾಡಿದ್ರು. ನಿನ್ನೆ ಸಡನ್ ಆಗಿ ಕೆಲಸ ಎಲ್ರಿಗೂ ಮಾಹಿತಿಯನ್ನು ಕೊಡಬೇಕಾಗಿದೆ. ಮೈಕ್ ಕೂಡ ಅದೇ ಸಮಸ್ಯೆ. ಆದ್ರೆ ನಾನು ನನಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಚುನಾವಣೆ ಸಂದರ್ಭದಲ್ಲಿ ನಾವುಗಳೇ ಹೋಗಿ ನಮ್ಮ ನಮ್ಮ ಜವಾಬ್ದಾರಿ ಏನು ಅನ್ನೋ ಕೆಲಸ ಮಾಡಬೇಕು. ಅವರು ನಮ್ಮನ್ನ ಬಂದು ಭೇಟಿ ಮಾಡಬಹುದು. ಅವರ ಸೂಚನೆಯಂತೆ ಇವತ್ತು ಈ ಕಾರ್ಯಕ್ರಮವನ್ನು ಹೊರತಾಗಿ ಮಾಡಿದ್ದೇನೆ. ಗೌರವಾನ್ವಿತ ಈ ಸಭೆಗೆ ಎಲ್ಲಿರುವವರು ಭಾರತೀಯ ಜನತಾ ಪಾರ್ಟಿಯ ಮತ್ತು ನಮ್ಮ ಪಕ್ಷ ಮೈತ್ರಿಯ ಅಭ್ಯರ್ಥಿಯಾಗಿ ಎರಡೂ ಪಕ್ಷದ ಹೈಕಮಾಂಡ್ಗಳು ತೀರ್ಮಾನವನ್ನು ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸ್ನೇಹಿತರಾದ ಶಾಸಕರಾದ ಉದ್ಯೋಗಗಳು ನನ್ನ ಬಹಳ ವರ್ಷದ ಸ್ನೇಹಿತರಾದ ಬಿಜೆಪಿ ರಾಜ್ಯದ ಉಪಾಧ್ಯಕ್ಷರಾದ ರಾಜೇಂದ್ರವರು, ಜಿಲ್ಲಾ ಅಧ್ಯಕ್ಷ ಮಾಧುಸ್ವಾಮಿಯವರು, ನಮ್ಮ ಪಕ್ಷದ ಅಧ್ಯಕ್ಷ ಹಿರಿಯ ಹಿರಿಯರಾದ ನರಸಿಂಹಸ್ವಾಮಿಯವರು, ನಗರಾಧ್ಯಕ್ಷರಾದ ಹಿರಿಯರಾದ ಚಂದ್ರಗೌಡರು, ಮೈಸೂರು ಕೂಡ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಗೌರವಾನ್ವಿತ ಸೋಮಶೇಖರ್ ಅವರು, ಹಾಗೆ ಹಿರಿಯರಾದಂತಹ ರಾಜೇಂದ್ರ ಕೃಷ್ಣ ಅವರು, ಪ್ರಧಾನಿಗಳು, ಹಾಗೆ ಮಾಜಿ ಮಹಾಪೌರಂತಹ ರವಿಕುಮಾರ್ ಅವರು, ಈಗ ಅಭ್ಯರ್ಥಿಯಾಗಿ ಎಲ್ಲ ಸಿದ್ಧತೆಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ರಾಜ್ಯದ ಚಂದ್ರಶೇಖರ್ ಮತ್ತೆ ರಾಜೇಂದ್ರ ಅವರು, ಅಶೋಕ್ ಅವರು, ಚೆನ್ನೈಗೌಡರು, ಅಪ್ಪಾಪುರ ಕುಮಾರ್ ಅವರು, ಮತ್ತೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರು, ಮತ್ತೆ ಹಿಂಭಾಗದಲ್ಲಿ ಶ್ರೀನಿವಾಸ ಮೂರ್ತಿ ಅವರು, ಮತ್ತೆ ನಗರಪಾಲಿಕಾ ಸದಸ್ಯರು ರಮೇಶ ಮತ್ತೆ ಶಿವಣ್ಣ ಸಹೋದರಿ ನಮ್ಮ ಶ್ರೀ, ಮತ್ತೆ ಮುಂಭಾಗದಲ್ಲೂ ಕೂಡ ಅನೇಕ ಮುಖಂಡರು, ಅನೇಕ ಮುಖಂಡರು, ಮೂರು ಕ್ಷೇತ್ರದ ಅಧ್ಯಕ್ಷರು ಕೂಡ ಇದ್ದಾರೆ. ಕ್ಷೇತ್ರದ ಅಧ್ಯಕ್ಷ ಸಂತೋಷ್, ಎಲ್ಲ ಪದಾಧಿಕಾರಿಗಳು ದಯಮಾಡಿ ನೀವು ಮಾತಾಡಬೇಕು, ನನ್ನಲ್ಲಿ ಮನವಿ ಮಾಡಬೇಕು. ಹೋದ ಸಾರಿ ಚುನಾವಣೆ ಇದೆ, ಆದರೆ ಈ ಬಾರಿಯ ಚುನಾವಣೆ ಹಿಂದೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು 2018 ಬಿಟ್ಟರೆ ಆ ಹಿಂದೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತೆ ನರೇಂದ್ರ ಮೋದಿಯವರ ಕೆಲಸದ ಮೇಲೆ ಈ ದೇಶದ ಮೇಲೆ ಮತದಾರರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ